ಶ್ರೀರಾಮ್ ನಮಸ್ಕಾರ. ಒಂದು ಸಣ್ಣಕ್ಕೆ ಹಲಸಿನ ಹಣ್ಣಿನ ಸೆಕೆಗರದ್ದದು ಹಲಸಿನ ಹಣ್ಣಿನ ಕೊಟ್ಟಿಗೆ ಈ ಬಾಳೆ ಎಲ್ಲ ತಂದು ಇದು ಮಾಡಿ ಎಲ್ಲ ಹಾಲು ಮಾಡಿದು, ತೋಟದಲ್ಲೆಲ್ಲ ಮದ್ದು ಬಿಟ್ಟಿದ್ದು, ಬಾಳೆಯಲ್ಲೆಲ್ಲ ಮದ್ದು ಇದ್ದು, ಮತ್ತೆ ಪೇಟೆಯಲ್ಲಿ ಇಟ್ಟೋಕೆಲ್ಲ ಮಗ ಬಾಳೆಯಲ್ಲಿ ಸಿಕ್ಕಿತು. ಹಲಸಿನ ಹಣ್ಣು ಅಕ್ಕಿಯಲ್ಲಿ ಇದ್ದುಳಿ ಆದರೆ ಕೊಟ್ಟಿಗೆ ರುಚಿಯಿಲ್ಲ, ಸೆಕೆಗರದ್ದು ತಿಂಬಲ್ಲ ಕುಲಾಯಕಕ್ಕೆ. ಮಕ್ಕಳೆಲ್ಲ ಖುಷಿ ಆಯ್ತು, ಹೇಗೆ ಎಂತೆಲ್ಲ ಬೇಕು ಅಂತೆ ಬನ್ನಿ, ಇದು ಹತ್ತನೇ ಬನ್ನಿ. ಒಂದು ಕಡೆ ತೆಂಗಿನಕಾಯಿ, ಹಲಸಿನ ಹಣ್ಣು ಬೇಯಿಸಿ ಮಡಗಿದ್ದದು, ಎರಡು ಮೂರು ಸರ್ತಿ ಬೇಯಿಸಿದ್ದಿದ್ದಾರೆ. ಯಾವುದು ಹಾಳಪ್ಪದ ಬೇಡಾಳಿ, ಹಾಗೆ ಒಂದು ಕಪ್ಪು ಹಲಸಿನ ಹಣ್ಣು, ಅದೇ ಒಂದು ಕಪ್ಪಲ್ಲಿ ಬೆಳ್ತಿಗಕ್ಕಿ, ಒಂದು ಗಂಟೆ ನೆನೆ ಹಾಕಿದೆ ಬೆಳ್ತಿಗಕ್ಕಿ, ಮತ್ತು ಒಂದು 250 ಗ್ರಾಮ್ಸಿನಷ್ಟು ಬೆಲ್ಲ, ಒಂದು ಅರ್ಧ ಚಮಚದಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಅಕ್ಕಿಯಷ್ಟೇ ಹಲಸಿನ ಹಣ್ಣು ಇದ್ದರೂ ಆವತ್ತು, ಅಕ್ಕಿಂದ ಡಬ್ಬಲ್ ಹಾಕಿದರೆ ಆವತ್ತು ಕೆಲವು ಹಲಸಿನ ಹಣ್ಣು, ಕೆಲವು ಹಲಸಿನ ಹಣ್ಣು ಜಾಸ್ತಿ ಹಾಕಿದರೆ ಕೊಟ್ಟಿಗೆ ಮೆಸ್ತಂಗಕ್ಕು. ತೆಂಗಿನಕಾಯಿ ಹಾಕಿದರೂ ಆವತ್ತು, ಹಾಕಿದರೆ ಭಾರಿ ರುಚಿ ಆವತ್ತು. ಆಮಾಗ ನಾವು ಇಂದು ತೆಂಗಿನಕಾಯಿ ಹಾಕಿ ಕಡದು ಒಂದು ಸೆಕೆಗೆರವ, ಮೊದಲು ಕಾಯಿಯ ಹೋಳು ಮಾಡಿಕೊ, ಮತ್ತು ಹಲಸಿನ ಹಣ್ಣು ಅದು ಹಾಕಿ ಕಡದಿಕ್ಕಿ, ಮತ್ತು ಅಕ್ಕಿಯನ್ನು ಒಟ್ಟಿಗೆ ಕಡಕೊಂಬ. ಮೊದಲು ಕಾಯಿಯ ಹೋಳು ಮಾಡಿ ಕಡದಿಕ್ಕೊ, ಕಾಯಿಯ ಮಿಕ್ಸಿಗೆ ಹಾಕಿಮ್ಮ, ಒಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಮರವದು ಬೇಡ, ಒಂದು ರಜಾ ಉಪ್ಪುದು ಹಾಕಿಕೊ. ಅಕ್ಕಿಗೆ ತೆಂಗಿನಕಾಯಿಗೆ ಬೆಲ್ಲಕ್ಕೆಲ್ಲ ಒಟ್ಟಿಗೆ ಸೇರಿ ಮಿಕ್ಸಿ ಮಾಡಿ ಕಡವ. ಕಾಯಿ ಸಣ್ಣ ಆಗಿಹೇಳಿ, ಮತ್ತು ಹಸಿ ಹಣ್ಣು ಹಾಕಿ ಕಡವ. ಇದು ಕಾಯಿ ಸಣ್ಣ ಆಯಿತು, ಹೊಡಿ ಆದ್ದದು ಸಣ್ಣದ್ದಲ್ಲ. ಇದಕ್ಕೆ ಹಲಸಿನ ಹಣ್ಣು ಹಾಕ್ಯಮ್ಮ, ಬೇಯಿಸಿ ಮಡಗಿದೆ ಹಲಸಿನ ಹಣ್ಣು. ತೆಂಗಿನಕಾಯಿಯು ಹಲಸಿನ ಹಣ್ಣು ಕಡದರ ಒಂದು ಪಾತ್ರಕ್ಕೆ ಸುಟ್ಟು ಹಣ. ಇನ್ನು ಒಂದು ಇದೇ ಇದರಲ್ಲಿ ತೊಳವುದು ಬೇಡ ಜಾರು, ಹಿಂಗೆ ಇರಲಿ. ಅಕ್ಕಿ ಕಡವು, ಈ ಅಕ್ಕಿ ಹೊಡಿಯಾಗಲಿ, ಒಟ್ಟಿಗೆ ಬೆಲ್ಲ ಕೆರೆಸಿ, ಹೊಡಿಯಾದ ಕೂಡಲೇ ಬೆಲ್ಲ ಕೆರೆಸಿ ಹಾಕೋಣ. ಬೇಕಾಗಿ ಬೆಲ್ಲ ಕೆರೆಸಿ ಹಾಕೋಮ್ಮ, ಒಂದು 250 ಗ್ರಾಮ್ ಸಾಕು. ಹೆಚ್ಚು ಸಿಗಬೇಕಾದ್ರೆ ಇನ್ನು ಮುಂದೆ ಮಾಡಿ ಮಲಕು. ಹಲಸಿನ ಎಣ್ಣೆ ಸೀವಿದ್ದು ಅದರೊಟ್ಟಿಗೆ ಚೂರು ಬೆಲ್ಲ ಕೆರೆಸಿ ಹಾಕೋಮ್ಮ. ತೆಂಗಿನಕಾಯಿ ಹಾಕಿದರೆ ಭಾರಿ ರುಚಿ ಆಯಿತು, ಇಲ್ಲದಿದ್ದರೆ ಬರೇ ಹಲಸಿನ ಹಣ್ಣು ಅಕ್ಕಿದೆ ಸಾಕು. ಬೆಲ್ಲ ಅಕ್ಕಿ ಬೆಲ್ಲ ಹಲಸಿನ ಹಣ್ಣು ಸಾಕು. ತೆಂಗಿನಕಾಯಿ ನಮ್ಮ ಹತ್ರ ಇದ್ದು ಅದನ್ನು ಹಾಕಿದರೆ ಆರೋಗ್ಯಕ್ಕೆ ಒಳ್ಳೆಯದು, ಭಾರಿ ರುಚಿ. ಅದಕ್ಕೆ ಚೂರು ಆಗ ಕಡದ ಹಿಟ್ಟು ಹಾಕಿ ಒಂದು ಲಾಕೆ ಕಡವ, ನೀರು ಬೇರೆ ಹಾಕೋದು ಬೇಡ, ಇದೇ ಹಲಸಿನ ಹಣ್ಣು ಸಾಕು. ಇನ್ನು ಮುಚ್ಚಿ ಒಂದರಿ ಕಡದಿಕ್ಕು. ತೆಂಗಿನಕಾಯಿ ಇದೆ, ಸೊಳೆ ಇದೆ, ಇದ ಇದು ಅಕ್ಕಿ ಇದೆ, ಬೆಲ್ಲವದೆ ಹಾಕಿದೆ ಹಿಟ್ಟು, ಹಿಟ್ಟು ರೆಡಿ ಆಯ್ತು. ಎಲೆ ವಡೆ ಮಾಡ್ತಾರೆ ಬಾಳೆ ಎಲೆಯಲ್ಲಿ, ಇದರನ್ನೇ ಈಗ ಎರಡು ಮಡಿಸಿ ಮಡಗಿದ್ರೆ ಆಯ್ತು. ಬಾಳೆ ಎಲೆ ಹೋಗುತ್ತಕ್ಕೆ ಬಾಳೆ ಎಲೆ ಹುಡ್ಕೊಂಡು ಹೋಗಕ್ಕು ಅದು ಹಾಕು ಬಾಡಿಸಬೇಕು, ಸುಮಾರು ಕೆಲಸ ಅಲ್ಲ. ಅದು ಬಾಳೆ ಎಲೆಯ ಪರಿಮಳ ಮಾತ್ರ ಗೊತ್ತಿಲ್ಲ ನಮಗೆ. ಇದು ಸುಲಭ. ಯಾವುದು ಇದಕ್ಕೆ? ಮೂರು ಬಟ್ಲು ಬೇಕು, ಮೂರು ಒಳ್ಳೆ ಅಲ್ಲ, ನಿಮಗೆ ಬೇಕಷ್ಟು. ಒಂದೇ ಬಟ್ಲಿಲ್ಲ ಅಂತಾರೆ, ಒಂದೇ ಬಟ್ಲಿಲ್ಲ, ಈಗ ಒಂದು ಎರಡು ಮೂರು ಬಟ್ಲಿಲ್ಲ ಇರೋ. ಒಂದು ಸಣ್ಣ ಬಟ್ಲು, ಇದರ ಕೆಳಾದಿಕೆ ಮಡಿಯಬೇಕು, ಮತ್ತು ಅದರಿಂದ ಚೂರು ದೊಡ್ಡ ಬಟ್ಲು, ಅದರ ಒಳಂಗ ಹೊಪ್ಪಲಾಗ, ಮತ್ತು ಅದರಿಂದ ಚೂರು ದೊಡ್ಡ ಬಟ್ಲು. ಮೂರು ಅಂತಸ್ತಿಗೆ ಮಡ್ಕೋದು, ಮೂರು ಅಂತರಿಕಾಗಿ ಸಾಧಾರಣ ದಪ್ಪಗೆ ರೆಕಾಗಿ ಬಕ್ಕಿ ಎರಡು ಜಾರು ಕಡದತ್ತಲ್ಲದ. ಹಿಟ್ಟು ಬೇಯ್ದಷ್ಟು ಮಂದಕ್ಕಿದ್ದರೆ ಸಾಕು, ಅಥವಾ ನೀರು ಚೂರು ಹಾಕಿದರೆ ದೋಷ ಏನಿಲ್ಲ ಇದರಲ್ಲಿ. ಇದಕ್ಕೆ ಮಾಡೋದು ಹೆಂಗೆ ಹೇಳಿದರೆ, ಇದಕ್ಕೆ ಮೊದಲು ತುಪ್ಪದ ವಸೆ ಮಾಡು. ಇದ ಒಂದೊಂದು ಚಮಚ ತುಪ್ಪ ಹಾಕು ಮೊದಲು, ಪರಿಮಳಕ್ಕೂ ಆಯಿತು ಹಿಟ್ಟು ಹಿಡಿತದಕ್ಕೂ ಆಯಿತು. ಇದ ಹೀಗೆ ಹಾಕಿ ಅದರ ಲಾಯಕಕ್ಕೆ ಉದ್ದಕ್ಕೆ ಇಡೀ ಬಟ್ಲಿಂಗೆ ಹಲಗೆ ಇಕ್ಕದರ. ಇದ ಒಂದು ಚಮಚ ತುಪ್ಪ ಹಾಕಿ ಅದರ ಇಡೀ ಬಟ್ಲಿಂಗೆ ಸವರಿಕ್ಕಿ. ಇನ್ನು ಸಣ್ಣ ಬಟ್ಲಿಂಗೆ ಮೊದಲೇ ಅದಕ್ಕೊಮ್ಮ, ಅದರಲ್ಲಿ ಒಂದು ಬೆಲ್ಲದ ಗಟ್ಟಿ ಇದ್ದು ನಡುವುದಕ್ಕೆ.
ಇದೊಂದು ಬೆಲ್ಲದ ಗಟ್ಟಿ, ಅದು ನಡುವುದಕ್ಕೆ ಇರಲಿ, ಅದು ಸಣ್ಣ ಕರಗಿ ನೀರಾದಂಗೆ ಆಗ್ಯೊಂಡು ಇಕ್ಕದಲ್ಲಿ. ಮುಂದೆ ಬಟ್ಲಿ ನೀರಲ್ಲಿ ಮಡಗಿ, ಬೇಕಾದ್ರೆ ಒಲೆಯಲ್ಲಿ ಮಡಿಕೆ ಮಡಗಲಕ್ಕು, ಹಿಂಗೆ ಮಡಗಬೇಕು ಒಳಂಗೆ. ಒಂದು ಬಟ್ಲು ಮಡಿಗೆ ಆಯಿತು, ಇದು ಎರಡನೇ ಬಟ್ಲು. ಅದರ ಒಳ ಹೋಪಲಾಗ ನಿಂಗ ಮಡ್ಕೋಬೇಕಾದ್ರೆ ಒಲೆಯಲ್ಲಿ ಗಟ್ಟಿನಲ್ಲಿಗೆ ಮಡಿಕೆ ಮಡಗಿ, ಅತ್ತಿತ್ತ ಕೊಂಡೋಪಾಗ ಜಾರಿದರೆ ಎಲ್ಲ ದಟಬಟಕ್ಕು ಹಿಂಗೆ. ಓ ಚಲ ಮುಚ್ಚಿತ್ತು, ಒಂದು ಅರ್ಧ ಗಂಟೆ ಬೇಯಿಸಿತ್ತು. ಇದರ ಸ್ಟವ್ ಇಲ್ಲಿ ಮಡಿಯಬೇಕು. ಮುಕ್ಕಾಲು ಗಂಟೆ ಬೇಯಿದೆ, ಅರ್ಧ ಗಂಟೆ ಸಾಕು, ಮುಕ್ಕಾಲು ಬೇಗ ಗಂಟೆ ಇಲ್ಲಿ ಬೇಕಾದ್ರೆ. ಬಿಸಿ ಬಿಸಿ ಇದು ಇದ ಇದ ಇದು ಸೆಕೆಗೆರದದು ಹಲಸಿನ ಹಣ್ಣಿನದ್ದು. ಚೂರು ತಳದಪ್ಪಗ ಲಾಯ್ಕ ಆಗುತ್ತು. ಇದರಿಂದ ಪೀಸ್ ಮಾಡುವ ನೋಡಿ, ದೊಡ್ಡ ಪೀಸು ಬೇಕಾದ್ರೆ ಮಾಡ್ಲಕ್ಕು, ಸಣ್ಣ ಪೀಸು ಬೇಕಾದ್ರೆ ಮಾಡಿ ಎಂಬಲಕ್ಕು, ಹೆಂಗೆ ಬೇಕಾದ್ರೂ ಮಾಡ್ಲಕ್ಕು. ಇದು ಭಾರಿ ದಪ್ಪ ಗೆರದ್ದಿಲ್ಲ, ತೆಳ್ಳಂಗೆರದ್ದದು. ಮಕ್ಕಳಿಗೆ ಚೆಂದ ಕಾಮಲೆ ಕ್ರಾಸ್ ಕಟ್ಟಿಂಗ್ ಕೊಡುವ. ಆಗೊಂದು ನಡುವುದಕ್ಕೆ ಒಂದು ಗಟ್ಟಿ ಬೆಲ್ಲ ಇದ್ದು ಹೇಳಿದಿಲ್ಲ, ಎಂತಾಗುತ್ತೆ ಹೇಳಿ ನೋಡಲಿ ಒಣಗಿದ್ದಿದ, ಅದು ನೀರಾಗಿ ಇರ್ತದೆ ಹಾಗೆ. ಆಮಾಗ ಹಿಟ್ಟು ಕಡವಾಗ ಬೆಲ್ಲ ಗಟ್ಟಿ ಗಟ್ಟಿ ಆಗದ್ದೇ ಇರಬೇಕು. ಇದ ಒಂದು ಸ್ಯಾಂಪಲಿಂಗ್ ಮಡಗಿ ನೋಡಿದ್ದು ನಿಂಗೆ ತೋರಿಸಲ್ಲ ಇದ, ಹಾಗೆ ಗೋಳಿ ಬೀರ್ತು. ಆಮಾಗ ಒಂದು ಬೆಲ್ಲದ ಗಟ್ಟಿ ಇಪ್ಪಲಾಗ ಹೆಂಗೆ ಹಲಸಿನ ಹಣ್ಣು ಸೆಕೆಗೆರದ್ದದು. ಹಲಸಿನ ಹಣ್ಣಿನ ಕೊಟ್ಟಿಗೆ ಹೇಳಿದ್ರೆ ಸೆಕೆಗೆರದ್ದದು. ಮಕ್ಕಳ ಮಂಕಟದಲ್ಲಿ ಒಳ್ಳೆ ರುಚಿಯಾಗುತ್ತದ, ತುಪ್ಪ ಹಾಕಿ ತಿಂಬಲೆ. ಇದಕ್ಕೆ ಬೇಕಾದ ಇನ್ನೊಂದು ಕಡಕ್ಕು ಶುಂಠಿ ಚಟ್ನಿ ಮಾಡಿ ಮೊಳಕ್ಕು ಹೇಳಿದ್ದಷ್ಟಪ್ಪ ಕಾಮ ಆಗಲ್ಲ ಹರೇ ನಾವು.